ಜಾನಕಿ ಭುವನ್ನು ಕುರುಡಾಗ್ಬಿಟ್ಟಿದಾನಂತೆ ಕಣೆ. ಬೆಂಕಿ ಅಪಘಾತದಲ್ಲಿ ಭುವನ್ ದೃಷ್ಟಿಯನ್ನು ಕಳೆದುಕೊಂಡಿದ್ದು ಇಡೀ ರಾಜ್ಯದಲ್ಲಿನ ಭುವನ್ ಅಭಿಮಾನಿಗಳು ಆಘಾತಕ್ಕೆ ಒಳಗಾಗಿದ್ದಾರೆ. ಶ್ರದ್ಧಾ ಬಾ. ಸುನಿಧಿಯಲ್ಲಿ ಅವಳೆಲ್ಲೋ ಹೊರಗೆ ಹೋದ್ಲು. ಅಮ್ಮ ಹೇಗಿದ್ಯಾ ಈಗ? ಹೇಗನ್ನಿಸ್ತಾ ಇದೆ? ನೋವು ಇಲ್ಲಮ್ಮ, ತುಂಬ ಕಡಿಮೆ ಆಗಿದೆ. ಪರವಾಗಿಲ್ಲ. ಶ್ರದ್ಧಾ ಕೂತ್ಕೋ ಬಾ, ತಿಂಡಿ ತರ್ತೀನಿ. ಬೇಡ ನನಗೆ, ಯಾಕೋ ಮನಸ್ಸಿಲ್ಲ. ಯಾಕಮ್ಮ? ಶ್ರದ್ಧಾ ತಿಂಡಿ ತಿನ್ನೋಕೇನಮ್ಮ, ಏನಾಯಿತು? ಏನಾಗಿಲ್ಲ ಅಜ್ಜಿ, ಯಾಕೋ ಮನಸ್ಸೇ ಸರಿಯಿಲ್ಲ. ಅಮ್ಮ ಮನೆಗೆ ಬಂದಾಯ್ತಲ್ಲಮ್ಮ, ನೋಡ್ತಿರು ಈ ಬೇಜಾರು ನೋವು ಎಲ್ಲ 4 ದಿನ ಆಮೇಲೆಲ್ಲ ಸರಿ ಹೋಗುತ್ತೆ. ಹೌದಮ್ಮ, ಬೇಗ ಹುಷಾರಾಗ್ತೀನಿ ನಾನು. ಅಮ್ಮ ನಂಗೊತ್ತು, ಗಟ್ಟಿಗಿರ್ತೀನಿ. ಆದರೆ ನಾನು ಆ ಭುವನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಬೇಜಾರಾಗೋಗಿದೆ. ಶ್ರದ್ಧಾ ನೀನೇನು ಮಾಡಿಲ್ವಲ್ಲಮ್ಮ. ಗೊತ್ತಿದೆ, ಆದರೆ ಏನಾಗಿದೆಯೋ ಅದನ್ನ ಮನಸ್ಸಿಂದ ಕಿತ್ತು ಹಾಕೋಕ್ ಆಗ್ತಾ ಇಲ್ಲ ನನಗೆ. ಭುವನ್ ಬೇಗ ಗುಣ ಆಗ್ತಾನಮ್ಮ, ನೋಡ್ತೀರು. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀನ್ ಕೊರಗಬೇಡ. ಬೇಕಿದ್ರೆ ಒಂದ್ಸಲ ಆಸ್ಪತ್ರೆ ಹತ್ರ ಹೋಗ್ಬಿಟ್ಬಾ, ಡಾಕ್ಟರ್ ಏನಂತಾರೆ ಕೇಳು. ಹೌದಮ್ಮ ಹೋಗ್ಬಾ, ಒಂದ್ಸಲ ಹೋಗಿ ನೋಡ್ಕೊಂಡು ಮಾತಾಡ್ಕೊಂಡು ಬಂದ್ಬಿಡ್ಬೇಕಾದ್ರೆ. ಹೇಗೂ ನಾನು ಸುನಿಧಿ ಮನೇಲಿ ಇರ್ತೀವಲ್ಲ. ಹೋಗ್ಬಾ ಅಮ್ಮ. ಸರಿ. ನೋಡಿ, ಇವತ್ತು ನೀವು ಭುವನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು. ಡಾಕ್ಟರ್, ಮನೆಗೆ ಹೋಗೋದು ಅಂದರೆ ನನ್ನ ದೃಷ್ಟಿ ಅದೇ ಬರದೆ ನಾನೇನು ಮಾಡಲಿ? ನೋಡಿ ಭುವನ್, ನಿಮ್ಮ ಚಿಂತೆ ನಮ್ಗೆ ಅರ್ಥ ಆಗುತ್ತೆ, ಬಟ್ ಅದಕ್ಕೆ ಟೈಮ್ ಬೇಕು. ನಿಮ್ಮ ಕಣ್ಣಿನ ಪ್ರಾಬ್ಲಮ್ಮು ಅಷ್ಟು ಸುಲಭವಾಗಿ ಸಾಲ್ವ್ ಮಾಡೋದಕ್ಕಾಗೋದಿಲ್ಲ, ಪೇಷನ್ಸ್ ಬೇಕು. ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ. ಡಾಕ್ಟ್ರೆ, ಇದು ನಾ ಬರೀ ಬಾಯಿ ಮಾತು ಕೇಳಿಸಿಲ್ಲ ತಾನೆ? ಇಲ್ಲ ಗೌರವ್, ಛೇ, ನನ್ನ ಲೈಫೇ ಹಾಳಾಗೋಯ್ತು. ಯಾವನ್ ಕರಿತಾನನ್ನ, ಅದೇನು ಪ್ರೋಗ್ರಾಮ್ ಮಾಡ್ತೀನಿ ನಾನು, ಎಲ್ಲ ಹಾಳಾಗೋಯ್ತು. ಭುವನ್, ಎಲ್ಲ ಸರಿ ಹೋಗುತ್ತೆ. ಡೋಂಟ್ ವರಿ, ನೀ ಸರಿ ಹೋಗ್ತೀಯ. ದೇವರಿದ್ದಾನೆ. ಗೊತ್ತಾಗಿದೆ ನನಗೆ, ದೇವರು ಎಲ್ಲಿದೆ ಅಂತ ಗೊತ್ತಾಗಿದೆ. ಯಾಕೆ ಸುಮ್ಮನೆ ಸಮಾಧಾನ ಹೇಳ್ತೀಯ? ಭುವನ್, ನೀವು ನೆಮ್ಮದಿಯಿಂದ ಇರಬೇಕಾಗಿರೋದು ತುಂಬ ಮುಖ್ಯ. ಇಲ್ಲದೆ ಹೋದರೆ ರಿಕವರಿ ತುಂಬ ಕಷ್ಟ ಆಗುತ್ತೆ. ಸರಿ, ಏನು ಮಾತಾಡಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ, ಮಾತು ನೆನೆಸ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಯಾಕೆ ಹಾಗೆ ಅನ್ಕೋತೀರಿ ಭುವನ್? ನಿಮ್ಗೇನು ಆಗಿಲ್ಲ ನೋಡಿ. ನೀವೇ ಹೇಗೆ ಯೋಚನೆ ಮಾಡ್ಕೊಂಡು ಕೂತ್ರೆ ಯಾರೆಷ್ಟೇ ಸಮಾಧಾನ ಮಾಡಿದ್ರೂ ಪ್ರಯೋಜನ ಆಗಲ್ಲ. ನಿಮಗೆ ನೀವೇ ಧೈರ್ಯ ತಂದ್ಕೋಬೇಕು, ಸಮಾಧಾನ ಮಾಡ್ಕೋಬೇಕು. ಬನ್ನಿ ಸ್ವತಃ ಬನ್ನಿ, ನೀವು ಹೇಳ್ತಿರೋ ಸತ್ಯ ಇರ್ಬೋದು, ಆದ್ರೆ ಕಣ್ಣೆದುರು ಕತ್ಲೆ ಇದ್ದಾಗ ಬೆಳಕಿನ ಕನಸಿಗೆ ಅರ್ಥ ಇರೋಲ್ಲ ಅಲ್ವಾ? ಬೆಳಕಿನ ಕನಸು ಕಂಡ್ರೆ ತಾನೆ ಕನಸು ನನಸಾಗೋದು. ಭ್ರಮೆಗೂ ವಾಸ್ತವಕ್ಕೂ ಬಹಳ ಅಂತರ ಇದೆ ಶ್ರೋತ. ದೊಡ್ಡ ರಾಕ್ ಸ್ಟಾರ್ ಆಗಿದ್ದೆ ನಾನು, ಇವತ್ತು ಏನೂ ಅಲ್ಲ, ಕುರುಡ. ನನಗಂತೂ ಕಣ್ಣು ಕಾಣಿಸಲ್ಲ, ಅಷ್ಟೇ ಅಲ್ಲ, ಕಣ್ಣು ಕಾಣಿಸ್ದೇ ಇರೋ ನನ್ನನ್ನು ಯಾರೂ ನೋಡಲ್ಲ. ಯಾರೋ ನೋಡ್ತಾರೆ ಅಂತ ನಾವು ಬದುಕೋದಲ್ವಲ್ಲ ಭುವನ್,
ನಮಗೋಸ್ಕರ ತಾನೇ ನಾವು ಬದುಕೋದು. ಉದ್ದೇಶ ಇಲ್ಲದೆ ಬದುಕಿಗೆ ಏನ್ ಯೂಸ್ ಹೇಳಿ? ಉದ್ದೇಶ ಇಲ್ಲ ಅಂತ ಯಾಕೆ ಅನ್ಕೋಬೇಕು ಭುವನ್? ನಿಮ್ ಜೀವನ ಖಂಡಿತ ಮುಗ್ದೋಗಿಲ್ಲ. ಈಗ ಸರಿಯಾಗಿ ಹೇಳಿದ್ರೆ ಮೇಡಮ್. ಭುವನ್, ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ, ಖಂಡಿತ ನೀವು ಸರಿ ಹೋಗ್ತೀರಾ, ನೋ ಡೌಟ್. ಸರಿ ಡಾಕ್ಟರ್, ನೀವೆಲ್ಲ ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ, ಲೆಟ್ಸ್ ಸೀ. ಗೌರವ್, ನನ್ನ ಜೊತೆ ಬನ್ನಿ, ಕೆಲವು ಫಾರ್ಮಾಲಿಟೀಸ್ ಪೇಪರ್ಸ್ಗೆ ಸೈನ್ ಹಾಕಬೇಕು. ಸರಿ ಡಾಕ್ಟರ್. ಭುವನ್ ರೆಡಿ ಆಗಿರು, ಹೊರಡೋಣ. ನನ್ನ ಡಿಸ್ಚಾರ್ಜ್ ಮಾಡಿದ್ರು ಒಂದೇ, ಇಲ್ಲೇ ಇದ್ರು ಒಂದೇ, ಏನಾದರೂ ಕಣ್ಣಂತೂ ಕಾಣಿಸಲ್ಲ. ಯಾಕೆ ಇಷ್ಟೊಂದು ನೆಗೆಟಿವ್ ಆಗಿ ಮಾತಾಡ್ತೀರಿ ಭುವನ್? ನೀವು ಒಳ್ಳೇದೇನಾದರೂ ನಡೆದಿದ್ರೆ ತಾನೇ ಪಾಸಿಟಿವ್ ಆಗಿ ಮಾತಾಡೋಕ್ಕೆ. ಇರಲಿ ಬಿಡಿ, ಸುಮ್ಮನೆ ಮಾತು ಯಾಕೆ? ನನ್ನ ಸ್ವಲ್ಪ ಆಚೆ ಕರ್ಕೊಂಡು ಹೋಗ್ತೀರಾ? ಒಳ್ಳೆ ಗಾಳಿನಾದರೂ ತಗೋತೀನಿ. ಮನೆಗೆ ಹೋದರೆ ಅಜ್ಜಿ ರುಚಿ ರುಚಿಯಾಗಿ ಅಡುಗೆ ಮಾಡಿರ್ತಾಳೆ. ಶೋಭನ, ನೀವು ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಹೊಸ್ದಾಗಿ ನಡೆಯೋದು ಕಲಿತಿದ್ದೀನಿ ಅನ್ನೋ ಫೀಲ್ ಬರ್ತಿದೆ ನನಗೆ. ಕಣ್ಣಿಲ್ಲದೆ ಇದ್ರೆ ಇಷ್ಟೊಂದು ಕಷ್ಟ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಜೀವನ ಪೂರ್ತಿ ಹೀಗೆ ಇರಬೇಕಾ ನಾನು? ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ನೋಡಿ, ಮತ್ತೆ ನೀವು ಅದನ್ನೇ ಮಾತಾಡ್ತಿದ್ದೀರಾ? ಏನೂ ಆಗಲ್ಲ, ಸುಮ್ಮನೆ ಬನ್ನಿ. ಕರ್ಕೊಂಬಂದ್ರ? ಓ ಗೌರವ್, ಒಳಗೆ ಕೂತು ಕೂತು ಬೇಜಾರಾಗಿದೆ ಕಣೋ, ಬಾರೋ ಮನೆಗೆ ಹೋಗೋಣ. ಭುವನ್, ಈ ಸೈಡಿಂದ ಹೋಗೋದು ಬೇಡ, ಮೀಡಿಯಾದವರೆಲ್ಲ ಕಾಯ್ತಾ ಇದ್ದಾರೆ, ಹಿಂದ್ಗಡೆ ಬಾಗಿಲಿಂದ ಹೋಗೋಣ. ಓಕೆ, ತುಂಬ ಥ್ಯಾಂಕ್ ಯು ಶ್ರದ್ಧಾ ಅವರೇ. ದಟ್ಸ್ ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಶ್ರದ್ಧಾ. ಇಟ್ಸ್ ಓಕೆ, ಯು ಟೇಕ್ ಕೇರ್. ಮತ್ತೆ ಯಾವಾಗಾದರೂ ಸಿಗೋಣ, ಬರ್ತೀನಿ. ಸಾರಿ ಸಾರಿ, ಜೋಪಾನ ಕೊಡ. ಎಂಥ ಸ್ಥಿತಿ ಬಂತು ಭುವನ್ಗೆ! ಇವತ್ತಿಂದ ಭುವನ್ ಬದುಕು ಬದಲಾಗಿ ಹೋಗುತ್ತೆ. ಬರೀ ಅವನ ಬದುಕು ಮಾತ್ರ ಅಲ್ಲ, ಮೋಸ್ಟ್ಲಿ ನನ್ನ ಬದುಕು ಕೂಡ. ಜೋಪಾನ. ಭುವನ್, ಮೆತ್ತಿಗೆ, ಹುಷಾರು ಹುಷಾರು, ಬಾ ಬಾ. ಇವತ್ತೇ ಡಿಸ್ಚಾರ್ಜ್ ಮಾಡಿ ಕಳ್ಸಿದ್ರ ಗೌರವ್? ಹೌದಜ್ಜಿ, ಇವತ್ತೇ ಮನೆ ಕರ್ಕೊಂಡೋಗಿ ಅಂತ ಹೇಳಿದ್ರು. ಭುವನ್ ಹೇಗಿದೆಯಪ್ಪ? ಇದೆಲ್ಲ ಏನಾಗೋಯ್ತು? ನಮ್ಗೆಲ್ಲ ಎಷ್ಟೊಂದು ಬೇಜಾರಾಯ್ತು ಗೊತ್ತಾ? ಏನ್ ಮಾಡೋದು ಹೇಳಿ, ಪಡ್ಕೊಂಡ್ಬಂದಿರೋದು ಅಂತಿರತ್ತಲ್ಲ. ಯಾವಾಗ ಸರಿ ಹೋಗುತ್ತಂತೆ? ಡಾಕ್ಟರ್ ಏನಾದರೂ ಹೇಳಿದ್ರ? ಗೊತ್ತಿಲ್ಲ ಗೌರವ್, ರೂಮಿಗೆ ಕರ್ಕೊಂಡು ಹೋಗೋಣ. ಸರಿಯಪ್ಪ, ಹುಷಾರಾಗಿ ನೋಡ್ಕೊಂಡು ಹೋಗು, ನಿಧಾನಕ್ಕೆ ಕರ್ಕೊಂಡು ಹೋಗಪ್ಪ. ನಾನು ಬರ್ತೀನಿ. ಮೆಟ್ಲಿದೆ, ಹುಷಾರು, ನಿಧಾನ.
ಹಾಳಾದವಳು. ಆ ಶ್ರದ್ಧನ್ನ ಕಾಪಾಡಕ್ ಹೋಗಿ ಭುವನ್ ಕಣ್ಣುಗಳನ್ನ ಕಳ್ಕೊಂಡ್ಬಿಟ್ಟ. ನಮ್ಮ ಮನೆಗೆ ಅವನೇ ಆಧಾರ ಸ್ತಂಭ ಆಗಿದ್ದ. ಈಗ ನಾವು ಯೋಚನೆ ಮಾಡೋ ಪರಿಸ್ಥಿತಿ ಬಂತು. ದೇವ್ರೇ, ಹೇಗಾದ್ರೂ ಮಾಡಿ ನಮ್ಮ ಭುವನ್ ಕಣ್ಣುಗಳನ್ನ ಸರಿ ಮಾಡಪ್ಪ. ಬೇಕಿದ್ರೆ ನನ್ನ ಗಂಡನ ಹತ್ರ ನಿನ್ಗೆ 101 ಉರುಳು ಸೇವೆ ಮಾಡಿಸ್ತೀನಿ. ಜೋಪನ ಕುತ್ಕೋ. ಅಲ್ಲಿಗೆ ನನ್ನ ಮನೆಯಲ್ಲಿ ನಾನೊಂಥರ ಪರಾವಲಂಬಿ ಅಲ್ವಾ ಅಜ್ಜಿ? ಏನೋ ಗೌರವ್. ಹೇ ಭುವನ್, ಸ್ವಲ್ಪ ದಿನ ಕಣೋ, ಎಲ್ಲ ಸರಿ ಹೋಗುತ್ತೆ. ಡೋಂಟ್ ವರಿ, ಡಾಕ್ಟರ್ ಹತ್ರ ನಾನು ಮಾತಾಡಿದ್ದೀನಲ್ಲ. ಹೌದಾ? ಇರಲಿ ಬಿಡು, ನೀ ನನಗೆ ಹಾಗೆ ಹೇಳಬೇಕಲ್ವಾ? ಜಿಗ್ರಿ ದೋಸ್ತ್ ನೀನು, ಇನ್ನೇನ್ ಮಾಡ್ತೀಯ ಹೇಳು. ಭುವನ್, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಈಗ ತಾನೇ ಆಸ್ಪತ್ರೆಯಿಂದ ಬಂದಿದ್ಯ. ಗೌರವ್, ಇವನ್ಗೇನಾದ್ರು ಕುಡಿಯೋದಕ್ಕೆ ತಂದ್ಕೊಡೋದಕ್ಕೆ ಹೇಳು. ಹ್ಞೂ ಅಜ್ಜಿ, ಈಗ ಬಂದೆ. ಭುವನ್, ನೋಡಕಂದ ನೀನು ಸ್ವಲ್ಪ ಗೆಲುವಾಗಿರ್ಬೇಕು. ನೀನು ಹೀಗೆಲ್ಲ ಬೇಜಾರಲ್ಲಿ ಮಾತಾಡಿದ್ರೆ ನನಗೆ ಸಂಕಟ ಆಗತ್ತೆ. ಆಯ್ತಜ್ಜಿ, ಸಾರಿ. ನೋಡು, ಖುಷಿಯಾಗಿರೋಕ್ಕಂತೂ ಪ್ರಯತ್ನ ಪಡ್ತೀನಿ. ನಿನಗೆ ನನ್ನ ಸ್ವಭಾವದ ಬಗ್ಗೆ ಗೊತ್ತು, ನಾಟಕ ಅಂತೂ ಮಾಡಕ್ ಬರಲ್ಲ ನನಗೆ. ಸರಿನಪ್ಪ. ಒಂದು ರೀಸನ್ಗಂತೂ ಖುಷಿಯಾಗಿರ್ತೀನಿ ನೋಡೋಜ್ಜಿ ನಾನು. ಏನೋ ಹಾಗಂದ್ರೆ ಯಾಕೆ ನೀ ನನ್ನ ಹತ್ರ ಇನ್ಮೇಲೆ ಮದುವೆ ಬಗ್ಗೆ ಮಾತಾಡಲ್ಲ? ಶ್ರದ್ಧಾನೂ ಸಿಗಲ್ಲ, ಯಾರೂ ಸಿಗಲ್ಲ. ಇಲ್ಲಿಗೆ ನನ್ನ ಮದುವೆ ಕತೆ ಮುಗೀತಲ್ಲ. ಸಾರಿ ಅಜ್ಜಿ, ತಮಾಷೆಗೆ ಹಾಗಂದೆ. ನೋಡ್ ಡಾರ್ಲಿಂಗ್, ತಮಾಷೆಗೆ ಹೇಳಿದ್ರು ಸತ್ಯ ಸತ್ಯನೇ ಅಲ್ವಾ? ತಮಾಷೆಗೆ ಹಾಗಂದೆ. ನೋಡ್ ಡಾರ್ಲಿಂಗ್, ತಮಾಷೆಗೆ ಹೇಳಿದ್ರು ಸತ್ಯ ಸತ್ಯನೇ ಅಲ್ವಾ? ಅದನ್ನ ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ವಲ್ಲ ಅಲ್ವಾ ಅಜ್ಜಿ? ನೋಡು ಭುವನ್, ದೇವ್ರೆಲ್ಲ ಒಳ್ಳೇದ್ ಮಾಡ್ತಾನೆ, ಎಲ್ಲ ಚೆನ್ನಾಗಿ ಆಗತ್ತಪ್ಪ. ಹೀಗಾಗ್ಬಾರ್ದಾಗಿತ್ತು. ಭುವನ್ ಕುರುಡ ಆಗೋಕೆ ನಾನೇ ಕಾರಣ ಆಗೋದೆ. ಬಾ
ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಯಾವಾಗ ಕಣ್ಣು ಬಿಡ್ತೀನೋ ಅನ್ಸುತ್ತೆ. ಅಂಥದ್ರಲ್ಲಿ ಜೀವನ ಇಡೀ ಕುರುಡನಾಗೆ ಇರಬೇಕು ಅಂದ್ರೆ ಸಾಧ್ಯನಾ? ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ್ರಮ್ಮ. ಏನಂತೆ, ಏನಂದ್ರು ಡಾಕ್ಟ್ರು? ಏನು ಅಂದಿಲ್ಲ, ಅವನಿಗೆ ಕಣ್ಣಿನ ದೃಷ್ಟಿ ಬಂದಿಲ್ಲ. ಅವನಿಗೆ ಕಣ್ಣಿನ ದೃಷ್ಟಿ ಬಂದಿಲ್ಲ. ನನ್ನಿಂದಾಗೋದು ಕತ್ಲಲ್ಲೇ ಇರೋ ಹಾಗಾಗೋಯ್ತು. ಪ್ರೀತಿನ ಯಾರೂ ತಡೆಯಕ್ಕಾಗಲ್ಲ ಅಮ್ಮ. ನೀನೇನು ಬೇಕು ಅಂತ ಮಾಡಿಲ್ಲ ಅಲ್ವಾ? ಏನ್ ಮಾಡ್ತೀಯ ಹೇಳು. ಅದು ಹಾಗಲ್ಲ ಅಮ್ಮ, ನಾನು ಹೋಗ್ತೇನೆ ಇದ್ದಿದ್ರೆ, ಹೋಗಿ ಕೂಡ ಫೋನ್ ಹತ್ರ ಜಾಸ್ತಿ ಮಾತಾಡದೆ ಬಂದಿದ್ರೆ ಹೀಗಾಗ್ತಾನೆ ಇರ್ಲಿಲ್ವೇನು? ಆದ್ರೆ ನಾನು ಅಲ್ಲೇ ಇದ್ದೆ, ನನಗೇನು ಅಪಾಯ ಆಗ್ಬಾರ್ದು, ನಾನ್ ಬೆಂಕಿಯಲ್ಲಿ ಸಿಕ್ಕಾಕೋಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೂವನ್ನ ಒಳಗಡೆ ನುಗ್ಗಿ ನನ್ನ ಕಾಪಾಡ್ದ. ಆ ಬೆಂಕಿ ಜಳಕ್ಕೆ ಅವನ್ ಕಣ್ಣು ಕುರುಡಾಗೋಯ್ತು. ಹೂವನ್ಗೆ ಈ ಅಪಘಾತ ಆಗೋಕೆ ಕಾರಣ ನಾನೇ ಅನ್ನೋ ಅಪರಾಧಿ ಭಾವ ನನ್ನ ಯಾವತ್ತೂ ಬಿಟ್ಟು ಹೋಗೋಕ್ ಸಾಧ್ಯನೇ ಇಲ್ಲ. ಶ್ರದ್ಧಾ, ನಿನ್ ಮನಸ್ಸಿಗೆ ಅಷ್ಟೊಂದು ಬೇಸರ ಮಾಡ್ಕೋಬೇಡ. ನಾನು ಒಂದ್ ಮಾತು ಹೇಳ್ತೀನಿ ಕೇಳು, ಇಷ್ಟ ಇದ್ರೆ ಮಾಡ್ ನೋಡು. ದೇವ್ರಿಂದನೇ ಎಲ್ಲ ಪರಿಹಾರ ಸಿಗುತ್ತೆ ಅಂತಲ್ಲ, ಆದ್ರೆ ಮನಸ್ಸಿಗೆ ನೆಮ್ಮದಿ ಅಂತೂ ಸಿಕ್ಕೇ ಸಿಕ್ಕುತ್ತಲ್ಲ. ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿರೋ ಭ್ರಮರಾಂಬಿಕಾ ಅಮ್ಮನವರಿಗೆ ಬೆಳ್ಳಿ ಕಣ್ಣು ಹರಕೆ ಒಪ್ಪಿಸಿದ್ರೆ ಕುರುಡರಾಗಿರೋರಿಗೆ ದೃಷ್ಟಿ ಪುನಃ ಬರುತ್ತೆ ಅನ್ನೋ ನಂಬಿಕೆ ಇದೆ ಕಣಮ್ಮ. ನೀನ್ ಯಾಕೆ ಭುವನನ್ನು ಒಂದ್ಸಲ ಅಲ್ಲಿ ಕರ್ಕೊಂಡು ಹೋಗಿ ಬರಬಾರ್ದು? ಅಲ್ಲ, ಅವ್ರ ಮನೆಯವ್ರನ್ನ ಒಂದ್ಸಲ ಕೇಳಿ ನೋಡು, ಅವ್ರು ಒಪ್ಪಿದ್ರೆ ಹೋಗ್ಬ. ಹೌದು ಶರತ್, ಒಳ್ಳೆ ಉಪಾಯ, ಹಾಗೆ ಮಾಡು. ನೀನು ಪ್ರತಿದಿನ ಮನೇಲಿ ಕೂತು ಕೊರಗೋದಕ್ಕಿಂತ ಒಂದು ಸಲ ಹೀಗೆ ಮಾಡಿದ್ರೆ ನಿನ್ನ ಮನಸ್ಸಿಗೂ ಸಮಾಧಾನ ಆಗುತ್ತೆ ಅನಿಸುತ್ತೆ. ಇಷ್ಟರ ಮೇಲೆ ನಿನ್ನ ಇಷ್ಟ. ಹೌದು, ಯಾಕೆ ಒಂದ್ಸಲ ಅದನ್ನು ಮಾಡಿ ನೋಡಬಾರ್ದು? ನೀರಲ್ಲಿ ಮುಳುಗೋನ್ಗೆ ಹುಲ್ ಕಡ್ಡಿ ಆಸರೆ ಸಿಕ್ಕಿದ ಹಾಗೆ. ದೇವ್ರೆ, ನನ್ನ ಈ ವಯಸ್ಸಿನಲ್ಲಿ ನನ್ನ ಮೊಮ್ಮಗ ಹೀಗಾಗೋದನ್ನ ನೋಡೋ ಹಾಗಾಗಿದೆ, ಯಾಕೆ ಶಿಕ್ಷೆ ಕೊಟ್ಟೆ ನಂಗೆ? ಹಲೋ,
ಅಜ್ಜಿ, ನಾನು ಶ್ರದ್ಧಾ. ಹೇಳಮ್ಮ ಶ್ರದ್ಧಾ. ಹೇಗಿದ್ದೀರಿ ಅಜ್ಜಿ? ಭುವನ್ ಹೇಗಿದ್ದಾರೆ? ಅವನ ಕಣ್ ಕಾಣಿಸ್ತಿಲ್ಲ. ಇಡೀ ಮನೆಗೆ ಬೆಳಕಿಲ್ಲದಂಗಾಗಿದೆ. ಅಜ್ಜಿ, ನಾನು ನಿಮಗೆ ಒಂದು ವಿಷಯ ಹೇಳೋಣ ಅಂತ ಫೋನ್ ಮಾಡಿದೆ.